ರಾಜ್ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ ನ್ಯೂಸ್ ಬಳಿ ಇವೆ ಅಭ್ಯರ್ಥಿಗಳ ಸಿಡಿಗಳು, ಅಭ್ಯರ್ಥಿಗಳ ಹಸಿ ಬಿಸಿ ದೃಶ್ಯ ಇದೀಗ ರಾಜ್ ನ್ಯೂಸ್ ಬಳಿ ಇರುವಂತದ್ದು. ಆ ಸಿಡಿಯಲ್ಲಿ ಸೆರೆ ಸಿಕ್ಕಂತ ಆ ರಹಸ್ಯ ಇದೆಯಲ್ಲ, ನಿಜಕ್ಕೂ ಕೂಡ ಜನ ನೋಡುವಂತಿಲ್ಲ. ಅಸಭ್ಯ ರೀತಿಯಾಗಿ ಅಶ್ಲೀಲವಾಗಿರುವಂತ ದೃಶ್ಯಗಳು ಪ್ರಭಾವಿ ರಾಜಕೀಯ ನಾಯಕರ, ಅದರಲ್ಲೂ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಗಳ ದೃಶ್ಯಗಳು ಇದೀಗ ನಮ್ಮ ಬಳಿ ಇರುವಂಥದ್ದು. ಹಸಿ ಬಿಸಿ ಅಶ್ಲೀಲ ಚಿತ್ರಗಳು ಇದೀಗ ರಾಜ್ ನ್ಯೂಸ್ ಬಳಿ ಇದೆ. ಸಿಡಿಗಳಲ್ಲಿ ಬಹಳಷ್ಟು ಅಭ್ಯರ್ಥಿಗಳ ಖಾಸಗಿತನದ ದೃಶ್ಯಗಳಿದೆ. ಸಾಮಾಜಿಕ ಬದ್ಧತೆಗೆ ಕಟ್ಟು ಬಿದ್ದು ಅಂತ ಹಸಿ ಬಿಸಿ ದೃಶ್ಯಗಳ ಪ್ರಸಾರಕ್ಕೆ ರಾಜ್ ನ್ಯೂಸ್ ಮುಂದಾಗ್ತಾ ಇದೆ. ಸಿಡಿಗಳಲ್ಲಿ ಬಹಳಷ್ಟು ಅಭ್ಯರ್ಥಿಗಳ ಖಾಸಗಿತನದ ದೃಶ್ಯಗಳು ಸೆರೆ ಆಗಿರುವಂತಹ ಈ ಸಿಡಿಯನ್ನ ಸಾಮಾಜಿಕವಾಗಿ ಪ್ರದರ್ಶಿಸುವುದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟರ ಮಟ್ಟಿಗೆ ಕೆಟ್ಟ ದೃಶ್ಯಗಳು ಇದೀಗ ನಮಗೆ ಲಭ್ಯ ಆಗಿವೆ. ಹಸಿ ಬಿಸಿ ದೃಶ್ಯ ಪ್ರಸಾರ ಮಾಡಲ್ಲ ನಿಮ್ಮ ರಾಜ್ ನ್ಯೂಸ್. ಸಾಮಾಜಿಕ ಕಟ್ಟುಬದ್ಧತೆಗೆ ಬಿದ್ದಿರುವಂತ ನಾವು ಇದೀಗ ಅಂತ ದೃಶ್ಯಗಳನ್ನು ಜವಾಬ್ದಾರಿಯುತ ಮಾಧ್ಯಮವಾಗಿ ಪ್ರಸಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅಶ್ಲೀಲವಾಗಿರುವಂತ ಚಿತ್ರಗಳಿವು. ಗೊತ್ತಿದೆ, ಇಡೀ ರಾಜ್ಯದ ಜನತೆಗೆ ಆಲ್ರೆಡಿ ಗೊತ್ತಿದೆ, ತಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ರಾಜಕಾರಣಿಗಳ ಇಂಥ ಹಸಿ ಬಿಸಿ ದೃಶ್ಯಗಳಿದೆ ಅಂತ. ಯಾರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ ಕೂಡ ತಮಗೆಲ್ಲ ಗೊತ್ತಿದೆ. ಅಂತ ದೃಶ್ಯಗಳನ್ನ ನಾವು ಪ್ರಸಾರ ಮಾಡೋಕ್ಕಾಗೋದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಕೂಡ ಜವಾಬ್ದಾರಿ ಇರೋ ತಾವು ಕೂಡ ಅರ್ಥ ಮಾಡ್ಕೊಳ್ತೀರಿ. ಇದು ರಾಜ್ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಾಮಾಜಿಕ ಬದ್ಧತೆ ಹಿನ್ನೆಲೆ ಹಸಿ ಬಿಸಿ ದೃಶ್ಯಗಳ ಪ್ರಸಾರವನ್ನ ನಾವು ಮಾಡ್ತಾ ಇಲ್ಲ. ಬಟ್ ಈ ಸುದ್ದಿಯನ್ನ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಮುಂದೆ ಯಾಕೆ ತರ್ತಾ ಇದ್ದೀವಿ ಅಂತಂದ್ರೆ, ಕೌಂಟ್ ಡೌನ್ ಶುರುವಾಗಿದೆ ಚುನಾವಣೆಗೆ. ಕೆಲವೇ ಗಂಟೆಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀವಿ, ಮತದಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಮುಂದಿನ 5 ವರ್ಷದ ದೇಶದ ಭದ್ರತೆಯನ್ನು ನೋಡ್ತಾ ಇದ್ದೀವಿ, ಮುಂದಿನ ಪೀಳಿಗೆಯ ರಾಜಕೀಯ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಎಚ್ಚರದಿಂದ ಇರಬೇಕಾಗಿದೆ. ರಾಜ್ ನ್ಯೂಸ್ ಬಳಿ ಇವೆ ಅಭ್ಯರ್ಥಿಗಳ ಸಿಡಿಗಳು, ಹಸಿ ಬಿಸಿ ದೃಶ್ಯಗಳು, ಅಶ್ಲೀಲ ದೃಶ್ಯಗಳು. ನಾವದನ್ನು ಪ್ರಸಾರ ಮಾಡೋದಕ್ಕೆ ಸಾರ್ವಜನಿಕವಾಗಿ ಸಾಧ್ಯವೇ ಇಲ್ಲ, ಅಂಥ ಕೆಟ್ಟ ದೃಶ್ಯಗಳು ಇದೀಗ ರಾಜ್ ನ್ಯೂಸ್ ಬಳಿ ಲಭ್ಯವಾಗಿದೆ. ಅಸಹ್ಯಕರ ರೀತಿಯಾಗಿ ಇರುವಂತ ಅಭ್ಯರ್ಥಿಗಳ ದೃಶ್ಯಗಳು ಇದೀಗ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಸಿಡಿಗಳಲ್ಲಿ ಬಹಳಷ್ಟು ಅಭ್ಯರ್ಥಿಗಳ ಖಾಸಗಿತನದ ದೃಶ್ಯಗಳಿದೆ. ಇಂಥ ನೀಚ ಕೃತ್ಯಗಳನ್ನು ಮಾಡುವವರು ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ ಗೊತ್ತಿಲ್ಲ. ನಾಚಿಕೆ ಮಾನ ಮರ್ಯಾದೆ ಅದೇನೂ ಇಲ್ಲ ಅಂತ ಕಾಣುತ್ತೆ. ಇಂಥ ನಾಲಾಯಕ ಕೆಲಸ ಮಾಡಿರುವಂತ ನೀಚ ಗೇಡಿಗಳು ಇವತ್ತು ರಾಜಕೀಯ ಮಾಡೋದಕ್ಕೆ ನಾಲಾಯಕರು. ಅಂಥವ್ರ ಬಗ್ಗೆ ತಾವು ದಯವಿಟ್ಟು ಎಚ್ಚರದಿಂದ ಇರಿ. ರಾಜ್ ನ್ಯೂಸ್ ಕಳಕಳಿ ಇದು, ಇದು ರಾಜ್ ನ್ಯೂಸ್ ಕಳಕಳಿ. ಅಂತ ನೀಚರ ಬಗ್ಗೆ, ಅಂತ ಕೆಟ್ಟ ಜನರ ಬಗ್ಗೆ, ಇಂತಹ ಕೃತ್ಯಗಳನ್ನು ಮಾಡುವಂತ ಇಂಥವರ ಬಗ್ಗೆ ತಾವು ಜಾಗೃತಿಯಿಂದ ಇರಬೇಕು. ಆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತು ಸಮಾಜಕ್ಕೆ ಮಾದರಿ ಆಗಬೇಕಾದಂತ ಸಂವಿಧಾನಿಕ ಹುದ್ದೆಯನ್ನ ಹೇರೋದಕ್ಕೆ ಹೋಗ್ತಕ್ಕಂತ ಮಹಾನುಭಾವರ ಕಳ್ಳಾಟ ಇದು, ರಾಸಲೀಲೆಯ ಕರ್ಮ ಕಾಂಡ ಇದು. ಸಿಡಿಗಳಲ್ಲಿ ಬಹಳಷ್ಟು ಅಭ್ಯರ್ಥಿಗಳ ಖಾಸಗಿತನದ ದೃಶ್ಯಗಳು ನಮ್ಮ ಬಳಿ ಇರುವಂಥದ್ದು. ಆದರೆ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತೀರಿ ಅಂತ ನಾವು ಕೂಡ ಭಾವಿಸಿದ್ದೀವಿ. ಯಾಕೆಂದ್ರೆ ನಾವು ಹೇಳ್ತಾ ಇರೋ ಸುದ್ದಿ ಅಷ್ಟು ಹೊಸದೇನಲ್ಲ, ತಮಗೂ ಕೂಡ ಈಗಾಗಲೇ ಮುಟ್ಟಿದೆ ಈ ಸುದ್ದಿ. ರಾಜ್ಯದ ಜನತೆಗೂ ಗೊತ್ತಾಗಿದೆ ಎಂತೆಂಥವರ ವಿಡಿಯೋಗಳು ಹೆಂಗೆಂಗೆ ಇದ್ದಾವೆ, ಯಾವ್ಯಾವ ರೀತಿಯಾಗಿ ಅವರ ರಾಸಲೀಲೆ ಇದೆ ಅನ್ನೋದು ಗೊತ್ತಿದೆ. ಹೀಗಾಗಿ ಅದನ್ನು ಪ್ರಸಾರ ಮಾಡುವ ಅಗತ್ಯತೆಯೂ ಇಲ್ಲ. ಆದರೆ ಜವಾಬ್ದಾರಿಯುತ ಮಾಧ್ಯಮವಾಗಿ ಅದರ ಅರಿವು ಮೂಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ, ಮಾಡ್ತಾ ಇದ್ದೀವಿ. ಜನರು ವೀಕ್ಷಿಸಲು ಆಗದಂಥ ಹಸಿ ಬಿಸಿ ದೃಶ್ಯಗಳಿವು.
ತಮಗೂ ಈ ಬಗ್ಗೆ ಅರಿವಿದೆ ಅಂತ ಗೊತ್ತು, ತಮಗೂ ನಾವೇನು ಹೇಳ್ತಾ ಇದ್ದೀವಿ ಅರ್ಥ ಆಗ್ತಾ ಇದೆ ಅಂತ ನಾವು ಭಾವಿಸಿದ್ದೀವಿ. ಇಂಥ ದೃಶ್ಯಗಳನ್ನು ಸಾಮಾಜಿಕವಾಗಿ ಒಂದು ಜವಾಬ್ದಾರಿಯುತ ಮಾಧ್ಯಮ ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡೋದಿಲ್ಲ. ಇನ್ಫ್ಯಾಕ್ಟ್ ಬ್ಲರ್ ಹಾಕಿನೂ ತೋರ್ಸೋಕ್ಕೆ ನಮಗೆ ಬೇಜಾರು. ಇಂತಹ ಅಭ್ಯರ್ಥಿಗಳನ್ನು ಸಂಸತ್ಗೆ ಆಯ್ಕೆ ಮಾಡಿ ಕಳಿಸಬೇಕಾ ಅನ್ನುವಂಥ ಪ್ರಶ್ನೆ ತಮ್ಮಲ್ಲಿ ಮೂಡಬೇಕಲ್ವೇ? ಇವತ್ತು ದೇಶದ ಭವಿಷ್ಯಕ್ಕಾಗಿ ನಡೀತಕ್ಕಂಥ ಚುನಾವಣೆ, ಪ್ರಜಾಪ್ರಭುತ್ವದ ಹಬ್ಬ, ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಅಂತ ಕರೆಸ್ಕೊಳ್ಳುವಂಥ ಈ ಸಂಭ್ರಮದಲ್ಲಿ ನಮಗೆ ಸಿಗ್ತಕ್ಕಂಥ ಈ ಜನನಾಯಕರನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ಯಾವ ರೀತಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ಕನಿಷ್ಠ ಅರಿವು ನಮ್ಮಲ್ಲಿರಬೇಕು. ಆ ಒಂದು ಹಿತದೃಷ್ಟಿಯಿಂದ ತಮ್ಮಲ್ಲಿ ಜಾಗೃತಿಯನ್ನು ತರುವಂಥ ಸಣ್ಣ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ. ಈ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತೆ, ತಾವು ಕೂಡ ನಮ್ಮನ್ನು ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸಿದ್ದೀವಿ. ಇಂತಹ ಅಭ್ಯರ್ಥಿಗಳನ್ನು ತಾವು ಸಂಸತ್ಗೆ ಆಯ್ಕೆ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ, ಅಂಥವ್ರಿಗೆ ತಕ್ಕ ಪಾಠ ಕಲಿಸ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಿಮ್ಮ ಅಮೂಲ್ಯವಾದ ಮತವನ್ನು ಯಾರಿಗೆ ಹಾಕಬೇಕು ಅನ್ನೋದ್ರ ವಿಚಾರದಲ್ಲಿ ತಾವು ದಯವಿಟ್ಟು ಎಚ್ಚರಿಕೆಯಿಂದ ಎಚ್ಚರ ವಹಿಸಬೇಕಾಗಿದೆ. ಜನರು ವೀಕ್ಷಿಸಲು ಆಗದಂತ ಹಸಿ ಬಿಸಿ ದೃಶ್ಯಗಳಿದೆ. ಮಹಿಳೆಯರಿಗೆ ಗೌರವ ಕೊಡಬೇಕಾದಂತ ಇಂತಹ ಅಭ್ಯರ್ಥಿಗಳು ಈ ರೀತಿಯಾಗಿ ನಡ್ಕೊಂಡ್ರೆ ಇಂಥವರನ್ನ ನೀವು ಆಯ್ಕೆ ಮಾಡಬೇಕಾ? ಸಮಾಜದಲ್ಲಿ ಮಹಿಳೆಯರನ್ನ ಇವತ್ತು ಈ ರೀತಿಯಾಗಿ ಬಳಸಿಕೊಂಡಿರುವಂತ ಇಂಥ ನೀಚ ಗೇಡಿಗಳನ್ನ, ನಿಕೃಷ್ಟರನ್ನ, ಹೇಡಿಗಳನ್ನ, ಅವ್ಯಕಿಗಳನ್ನ ನೀವು ಆಯ್ಕೆ ಮಾಡಿ ಕಳಿಸ್ಬೇಕಾ ಸಂಸತ್ತಿಗೆ? ಸಂವಿಧಾನದ ಗೌರವಾನ್ವಿತ ಹುದ್ದೆಗೆ ನೀವು ಅವ್ರನ್ನ ಕಳಿಸ್ಬೇಕಾ? ಎಷ್ಟೋ ಲಕ್ಷ ಜನರ ಪ್ರತಿನಿಧಿಯಾಗಿ ಅವರು ನಮ್ಮನ್ನು ಆಳೋದಕ್ಕೆ ಹೋಗಬೇಕಾ? ಅವ್ರಿಗೊಂದು ಕಾರು, ಒಂದು ಆಫೀಸು, ತಿಂಗಳಾನುಗಟ್ಟಲೆ ಭತ್ತೆ, ಬೇಕಾದಷ್ಟು ಸವಲತ್ತು ಇವೆಲ್ಲ ಕೊಟ್ಟು, ಗೆಸ್ಟ್ ಹೌಸ್ ಕೊಟ್ಟು, ಇಂಥ ಅಕ್ರಮ, ಇಂಥ ಕೆಟ್ಟ ಕೆಲಸಕ್ಕೆ ಬಾರದ ನೀಚ ಕೃತ್ಯಗಳನ್ನು ಮಾಡೋದಕ್ಕೆ ಅವ್ರನ್ನ ನಾವು ಸಂಸತ್ತಿಗೆ ಕರ್ಕೊಂಡು ಕೂರಿಸ್ಬೇಕಾ? ಬಿ ಅವೇರ್, ದಯವಿಟ್ಟು ಜಾಗೃತರಾಗಿ. ಜಸ್ಟ್ ಒಂದು ದಿನ ಬಾಕಿ ಇದೆ, 26ನೇ ತಾರೀಕು ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಚುನಾವಣೆಗೆ ಹೋಗೋಕ್ಕೂ ಮುನ್ನ ಒಂದು ದಿನ ಅಲ್ಲ, ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೂ ಕೂಡ ನಮ್ಮ ಭವಿಷ್ಯವನ್ನು ನಾವೇ ತಿದ್ದುಕೊಳ್ಬಹುದು. ಚುನಾವಣೆ ಆದ ಮೇಲೆ 5 ವರ್ಷ ಯೋಚಿಸಿದ್ರು ಕೂಡ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ, ನಮ್ಮ ಕೈಯಲ್ಲಿ ಏನೂ ಕೂಡ ಇರೋದಿಲ್ಲ. ಚುನಾವಣೆಗೂ ಮುನ್ನ ಒಂದು ದಿನ ಸಮಯ ಇದೆ. ಒಂದೇ ನಿಮಿಷ, ಒಂದೇ ಸೆಕೆಂಡ್ ಆಲೋಚನೆ ಮಾಡಿದ್ರು ಕೂಡ ನಮ್ಮ ರಾಜಕೀಯ ಭವಿಷ್ಯವನ್ನು ನಾವು ಬದಲಾಯಿಸಬಹುದು, ನಮ್ಮ ದೇಶದ ಭವಿಷ್ಯವನ್ನು ನಾವು ಕಟ್ಟಬಹುದು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ನಾಯಕತ್ವವನ್ನು ಕೊಡಬಹುದು. ಹಾಗಾಗಿ ದಯವಿಟ್ಟು ನಿಮ್ಮ ಓಟ್ ಹಾಕುವ ಮುನ್ನ, ನಿಮ್ಮ ಅಮೂಲ್ಯವಾದ ಮತ ಚಲಾಯಿಸುವ ಮುನ್ನ ತಾವು ದಯವಿಟ್ಟು ಯಾರಿಗೆ ಓಟ್ ಹಾಕ್ತಾ ಇದ್ದೀರಿ, ಅವನ ಹಿನ್ನೆಲೆ ಏನು, ಅವನ ಬ್ಯಾಕ್ಗ್ರೌಂಡ್ ಏನು, ಅವನೆಂಥ ಕೆಟ್ಟ ಮನುಷ್ಯ, ಅವನೆಂಥ ವಿಕೃತಿಯನ್ನು ಮೆರೆದಿದ್ದಾನೆ, ಅವನು ಈ ಹುದ್ದೆಗೆ ನಾಲಾಯಕ್ಕು ಅನ್ನುವಂಥ ಅರಿವಿದ್ರೆ ಅಂಥವನನ್ನು ಮೊದಲು ತಿರಸ್ಕಾರ ಮಾಡಿ. ಇವತ್ತು ಯಾರ್ಯಾರ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ಈ ವಿಚಾರ ಬಂದಿದೆಯೋ ತಾವೆಲ್ಲರೂ ಕೂಡ ಅಂಥವ್ರ ಬಗ್ಗೆ ಎಚ್ಚರದಿಂದ ಇರಿ, ಮತ್ತೊಬ್ಬರಿಗೆ ಎಚ್ಚರವನ್ನು ಮೂಡಿಸಿ, ಆ ಜಾಗೃತಿಯನ್ನು ಮೂಡಿಸುವಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ರಿಯಲಿ ಸಾರಿ, ನಾವು ಆ ವಿಡಿಯೋವನ್ನು ನಿಮ್ಮ ಮುಂದೆ ತರೋದಕ್ಕೆ ಸಾಧ್ಯನೇ ಇಲ್ಲ. ವಿ ಆರ್ ವೆರಿ ಸಾರಿ. ನಿಮಗೆಲ್ಲ ಕೂಡ ಗೊತ್ತಿದೆ ಈಗಾಗಲೇ ಆ ದೃಶ್ಯಗಳು ಎಷ್ಟು ಕೆಟ್ಟದಾಗಿದೆ ಅಂತ. ಕೆಲವ್ರು ನೋಡಿರ್ತೀರಿ, ಅಂಥವ್ರಿಗೆ ಗೊತ್ತಿರುತ್ತೆ. ನಮ್ಮ ಬಳಿ ಕೂಡ ಆ ದೃಶ್ಯಗಳಿದೆ. ಸೊ ಆ ದೃಶ್ಯಗಳನ್ನು ನಾವು ಪ್ರಸಾರ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ, ಇಂಪಾಸಿಬಲ್. ನಿಜಕ್ಕೂ ಕೂಡ ಅದು ಸಾರ್ವಜನಿಕವಾಗಿ ಪ್ರಸಾರ ಮಾಡುವಂಥ ವಿಡಿಯೋಗಳಂತೂ ಅಲ್ಲವೇ ಅಲ್ಲ. ತಾವೆಲ್ಲರೂ ಕೂಡ ಜಾಗೃತರಾಗಿರಿ. ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಮಾತನಾಡ್ತಾ ಇದ್ದೀವಿ. ನಾವು ಆ ವಿಡಿಯೋವನ್ನು ಪ್ರಸಾರವಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೆಟ್ಟದಾದಂಥ ಅಶ್ಲೀಲ ದೃಶ್ಯಗಳವು. ಸೊ ಹೀಗಾಗಿ ಎಚ್ಚರದಿಂದ ಇರಬೇಕಾಗಿದೆ.
ತಮ್ಮ ಅಮೂಲ್ಯವಾದ ಮತ ಚಲಾಯಿಸಬೇಕಾದ್ರೆ ಈ ಜಾಗೃತಿ ತಮ್ಮಲ್ಲಿರಬೇಕಾಗಿದೆ. ಎಸ್, ನಾವು ಮಾತನಾಡಿದ್ದು ತಮಗೆ ಅರ್ಥ ಆಗಿದೆ. ನಿನ್ನೆಯಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರತಿ ಬುಲೆಟಿನಲ್ಲೂ ಕೂಡ ನಾವು ಈ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಇದೇನಪ್ಪ ಇದು, ಪ್ರಸಾರ ಮಾಡಿದ್ದೇ ಮಾಡ್ತಾರೆ, ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತ ತಮಗೆ ಅನಿಸಿರ್ಬೋದು. ತಮಗೀಗ ಆಲ್ರೆಡಿ ಗೊತ್ತಾಗಿದೆ, ತಮಗೀಗ ಆಲ್ರೆಡಿ ಈ ಸುದ್ದಿ ರೀಚ್ ಆಗಿದೆ, ತಮ್ಮ ಬಳಿ ಈ ಬಗ್ಗೆ ಮಾಹಿತಿ ಬಂದಿದೆ. ಹೀಗಾಗಿ ನೀವು ನೋಡಿರುವಂತಹ ದೃಶ್ಯಗಳು ನಿಮ್ಮ ಕುಟುಂಬ ಸಮೇತ ಕೂತು ಈ ಒಂದು ಮಾಧ್ಯಮದ ಮೂಲಕ ನೋಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೆಟ್ಟದಾದ ದೃಶ್ಯಗಳವು. ಹಾಗಾಗಿ ಒಂದು ಜವಾಬ್ದಾರಿಯಿಂದ ನಾವು ಅದನ್ನು ಪ್ರಸಾರ ಮಾಡ್ತಾ ಇಲ್ಲ. ಬಟ್ ಬಿ ಅವೇರ್, ನಿಮ್ಮ ಒಂದೇ ಒಂದು ಮತ ಹಾಕೋಕ್ಕೂ ಮುನ್ನ ನೀವು ಯೋಚನೆ ಮಾಡಿ. ನಾಳೆ ನಾಡ್ದ ಮತಗಟ್ಟೆಗೆ ಹೋಗ್ತಾ ಇದ್ದೀರಿ, ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಾ ಇದ್ದೀರಿ. ಅಂಥ ಸಂದರ್ಭದಲ್ಲಿ ಇಂಥ ಅಭ್ಯರ್ಥಿಗಳು ನಿಮ್ಮ ಕಣ್ಣು ಮುಂದೆ ಬಂದರೆ ಒಂದೇ ಒಂದು ಸೆಕೆಂಡಲ್ಲಿ ನೀವು ಹಾಕುವಂಥ ಆ ಒಂದೇ ಒಂದು ಅಮೂಲ್ಯವಾದ ಮತ ನಮ್ಮ 5 ವರ್ಷದ ದೇಶದ ಭವಿಷ್ಯವನ್ನು ಮತ್ತು ಮುಂದಿನ ಪೀಳಿಗೆಯನ್ನು ಕಾಪಾಡುತ್ತೆ ಅನ್ನುವ ಅರಿವಿಗೆ ನಾವು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ದು. ಪ್ಲೀಸ್ ನಮ್ಮ ಜೊತೆ ಕೈ ಜೋಡಿಸಿ ಒಂದು ದೇಶವನ್ನು ಕಟ್ಟಬೇಕಾದ್ರೆ ಇಂಥ ನಾಲಾಯಕ್ ರಾಜಕಾರಣಿಗಳು ನಮಗೆ ಅವಶ್ಯಕತೆ ಇದೆಯಾ ಅಂತ.